ಅಭ್ಯರ್ಥಿ ಔಟಿಗೆ ಮಟ್ ಸೋದಾಗಿನಿಂದಲೂ ಕೂಡ ಈಗ ರಮೇಶ್ ಜಾರಕಿಹೊಳಿ ಸಿಕ್ಕಾಪಟ್ಟೆ ಟೆನ್ಷನ್ನಲ್ಲಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಕೆಂಡವುಗಳಿದ್ದಾರೆ. ಸಿದ್ದರಾಮಯ್ಯ ವೇಸ್ಟ್ ಬಾಡಿ, ಮುಂದಿನ ದಿನಗಳಲ್ಲಿ ಅವರು ಸೋಲ್ತಾರೆ. ಗುರುಬ್ರು ಸಿದ್ದರಾಮಯ್ಯರನ್ನ ದೂರ ಇಟ್ಟಿದ್ದಾರೆ ಅಂತೇಳಿ ಸಿದ್ದರಾಮಯ್ಯ ವಿರುದ್ಧ ಈಗ ಜಾರಕಿಹೊಳಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಡಿಕೆಶಿಗೆ ಕೆಲ ದಿನಗಳಲ್ಲೇ ಬಹಿರಂಗ ಉತ್ತರ ಕೊಡ್ತೀನಿ ಅನ್ನೋ ಮೂಲಕ ಡಿಕೆಶಿ ವಿರುದ್ಧವೂ ಈಗ ಗೋಕಾಕ್ ಸಾಹುಕಾರ್ ಕಿಡಿಕಾರಿದ್ದಾರೆ. ಅದರಲ್ಲೂ ಬೆಳಗಾವಿಯ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿಗೆ ಸೋಲಾಯ್ತಲ್ಲ, ಇದು ತೀವ್ರ ಮುಖಭಂಗ ಉಂಟಾಗಿದೆ ರಮೇಶ್ ಜಾರಕಿಹೊಳಿಗೆ. ಅದರಲ್ಲೂ ಅಲ್ಲಿ ಬೇರೆ ಬೇರೆ ರೀತಿಯಾದಂತಹ ವಿಶ್ಲೇಷಣೆಗಳಾಗ್ತಾ ಇದೆ. ಆ ಸೋಲಿಗೆ ರಮೇಶ್ ಜಾರಕಿಹೊಳಿಯವರೇ ನೇರ ಕಾರಣ ಅಂತೇಳಿ, ಅದರ ಜೊತೆಗೆ ಸಿದ್ದರಾಮಯ್ಯ ಅವರು ಕೂಡ ನಿನ್ನೆ ಹೇಳಿದರು ಬಿಜೆಪಿಯವ್ರಿಗೆ ದಮ್ಮಿಲ್ಲ, ಅದರ ಜೊತೆಗೆ ರಮೇಶ್ ಜಾರಕಿಹೊಳಿನೇ ಸೋಲಿಗೆ ಕಾರಣ ಅಂತೇಳಿ ಈಗ ಆ ಹೇಳಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಭಯ ಹುಟ್ಟಿದೆ. ಒಬ್ಬ ಹಿಂದೂ ನಾಯಕ, ಪ್ರಮುಖ ನಾಯಕ ಹೊರಬೀಳೋದಲ್ಲ, ನನ್ನ ಚ್ಯುತಿ ಬರ್ತೀವಿ ಹೆದರಾನು. ಡಿ ಕೆ ಶ್ ಕುಮಾರ್ ಅವರು ಬೇರೆ ಹಿಂದೂ ಜನಾಂಗದಲ್ಲಿ ಕುರುಬರೆಲ್ಲ ರಿಜೆಕ್ಟ್ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯ ವೇಸ್ಟ್ ಬಾಡಿ, ಅವ್ರ ಕ್ಷೇತ್ರದ ಅಡ್ಡಾಡುವಂಥ ಮನುಷ್ಯ. ಅವ್ನು ಮುಗದೇ ಕತ್ತಿ, ಆ ಮುಂದಿನ ದಿನದಲ್ಲಿ ಎಲ್ಲಿಂದ ಸೋಲ್ತಾನೋ ಅವನ ಬಗ್ಗೆ ಮಾತಾಡಕ್ಕೆ ಸೋತ ಮನುಷ್ಯ, ತೆಗ್ಗಿನ ಬೀಳು ಮನುಷ್ಯ ಮಾತಾಡೋದು. ಸಿದ್ದರಾಮಯ್ಯ ಅವರಿಗೆ ಭಯ ಹುಟ್ಟಿದೆ. ಒಬ್ಬ ಹಿಂದೂ ನಾಯಕ, ಪ್ರಮುಖ ನಾಯಕ ಹೊರಬೀಳೋದಲ್ಲ, ನನ್ನ ಚ್ಯುತಿ ಬರ್ತೀವಿ ಹೆದರಾನು. ಡಿ ಕೆ ಶ್ ಕುಮಾರ್ ಅವರು ಬೇರೆ ಹಿಂದೂ ಜನಾಂಗದಲ್ಲಿ ಕುರುಬರೆಲ್ಲ ರಿಜೆಕ್ಟ್ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯ ವೇಸ್ಟ್ ಬಾಡಿ, ಅವ್ರ ಕ್ಷೇತ್ರದ ಅಡ್ಡಾಡುವಂಥ ಮನುಷ್ಯ. ಅವ್ನು ಮುಗದೇ ಕತ್ತಿ, ಆ ಮುಂದಿನ ದಿನದಲ್ಲಿ ಎಲ್ಲಿಂದ ಸೋಲ್ತಾನೋ ಅವನ ಬಗ್ಗೆ ಮಾತಾಡಕ್ಕೆ ಸೋತ ಮನುಷ್ಯ, ತೆಗ್ಗಿನ ಬೀಳು ಮನುಷ್ಯ ಮಾತಾಡೋದು. ಸಿದ್ದರಾಮಯ್ಯ ಅವರಿಗೆ ಭಯ ಹುಟ್ಟಿದೆ.